ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಸಹಯೋಗದಲ್ಲಿ ಟೀಮ್ ನೇಷನ್ ಫಸ್ಟ್ ಆಯೋಜಿಸಿದ ನಶಾ ಮುಕ್ತ ದೌಡ್ ಕಾರ್ಯಕ್ರಮವನ್ನು ಮಾಹೆ ಪ್ರೊಫೆಸರ್ ಚಾನ್ಸಲರ್ ಡಾಕ್ಟರ್ ಎಚ್ಎನ್ ಬಳ್ಳಾಲ್ ಅವರು ಶನಿವಾರ ನಡೆಸಿದರು. ಅಗ್ನಿವೀರ್ ಆಕಾಂಕ್ಷಿಗಳಿಗಾಗಿ ಆಯೋಜಿಸಲಾದ 20 ದಿನಗಳ ಉಚಿತ ಅಗ್ನಿವೀರ್ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭಕ್ಕಾಗಿ ನಶಾ ಮುಕ್ತ ದೌಡ್ ಅನ್ನು ಆಯೋಜಿಸಲಾಗಿತ್ತು. ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಈ ಉತ್ತಮ ಕಾರ್ಯಕ್ಕೆ ಬೆಂಬಲ ನೀಡಿದ್ದು, ಶಿಬಿರಾರ್ಥಿಗಳು 20 ದಿನಗಳಿಗೆ ಆಹಾರ ಸೌಲಭ್ಯವನ್ನು ಮತ್ತು ಟೀಶರ್ಟ್ ಅನ್ನು ಕಲ್ಪಿಸಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಎಚ್ಎಸ್ ಬಳ್ಳಾಲ್, ಅಗ್ನಿವೀರ್ ಆಕಾಂಕ್ಷಿಗಳಿಗೆ ಉಚಿತ ತರಬೇತಿ ಶಿಬಿರವನ್ನು ಆಯೋಜಿಸಿರುವುದು ಉತ್ತಮ ಚಿಂತನೆಯಾಗಿದೆ. ಶಿಬಿರದಲ್ಲಿ ಭಾಗವಹಿಸಿದವರು ಎಲ್ಲರೂ ಈಗ ಅಗ್ನಿವೀರ್ ಪರೀಕ್ಷೆಗಳಿಗೆ ಅರ್ಹತೆಯನ್ನು ಪಡೆಯಲು ಸಿದ್ಧರಾಗಿದ್ದಾರೆ ಎಂದು ಅವರು ತಿಳಿಸಿದರು. ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಿ ಮಾತನಾಡಿದ ನಿವೃತ್ತ ಸೇನಾ ಸಿಬ್ಬಂದಿ ಮತ್ತು ಮಾಹೆ ಸಾಮಾನ್ಯ ಸೇವೆಗಳ ನಿರ್ದೇಶಕ ಕರ್ನಲ್ ಪ್ರಕಾಶ್ ಚಂದ್ರ ಮಾತನಾಡಿ, ರಕ್ಷಣಾ ಪಡೆಗಳು ನಾವು ನಮ್ಮ ರಾಷ್ಟ್ರವನ್ನು ಹೇಗೆ ಏಕತೆಯಿಂದ ನಿರ್ಮಿಸಬೇಕು ಎಂಬ ಕಲ್ಪನೆಯನ್ನು ಪ್ರದರ್ಶಿಸುತ್ತವೆ. ಇಂದಿನ ಈ ಓಟವು ವಿದ್ಯಾರ್ಥಿಗಳಲ್ಲಿ ಮಾತ್ರವಲ್ಲದೆ ಇಡೀ ಸಮಾಜದಲ್ಲಿ ಮಾದಕ ದ್ರವ್ಯದ ಕುರಿತಾಗಿ ಜಾಗೃತಿ ಮೂಡಿಸಲು ಆಯೋಜಿಸಲಾಗಿದೆ. ಉಡುಪಿ ಜಿಲ್ಲೆಯಿಂದ ಕೆಲವು ಮಂದಿ ಭಾರತೀಯ ಸೈನ್ಯದಲ್ಲಿ ಅಧಿಕಾರಿಗಳು ಇದ್ದಾರೆ. ನಮ್ಮ ಜಿಲ್ಲೆಯಿಂದ ಹೆಚ್ಚಿನವರು ರಕ್ಷಣಾ ಪಡೆಗಳಿಗೆ ಸೇರಿಕೊಳ್ಳುವಂತೆ ಜಾಗೃತಿ ಮೂಡಿಸಬೇಕೆಂದು ಅವರು ಹೇಳಿದರು. ಮಾಹೆ ಮಣಿಪಾಲದಿಂದ ಆರಂಭವಾದ ನಶಾ ಮುಕ್ತ ದೌಡ್ ಮಣಿಪಾಲ ಉಡುಪಿ ನಗರ ವ್ಯಾಪ್ತಿಯಲ್ಲಿ ಸಂಚರಿಸಿ ಮಲ್ಪೆಯಲ್ಲಿ ಸಮಾಪನಗೊಂಡಿತು. ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಶಿಬಿರಾರ್ಥಿಗಳು ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ತಂತ್ರಜ್ಞಾನ ಮತ್ತು ವಿಜ್ಞಾನ ವಿಭಾಗದ ಉಪಕುಲಪತಿ ಡಾ ನಾರಾಯಣ ಸುಬಾಹಿತ್, ಉಪಕುಲಪತಿ ಡಾ ನಿಪುನ್ ಶರ್ಮಾ, ರಿಜಿಸ್ಟ್ರಾರ್ ಡಾ ಪಿ ಗಿರಿಧರ್ ಕಿಣಿ, ಕರ್ನಾಟಕ ರಾಜ್ಯ ಅಥ್ಲೆಟಿಕ್ ಅಸೋಸಿಯೇಷನ್ ಉಪಾಧ್ಯಕ್ಷ ಮಹೇಶ್ ಠಾಕೂರ್, ಟೀಮ್ ನೇಷನ್ ಫಸ್ಟ್ ಸಲಹೆಗಾರರಾದ ರಘುಪತಿ ಭಟ್, ಮಾಹೆಯ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅವರೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಆಗಿರುವಂತಹ ಎಚ್ ಎಸ್ ಬಲ್ಲಾಳ್ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಕರ್ನಲ್ ಪ್ರಕಾಶ್ ಚಂದ್ರ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. I'm really very happy to see the level of motivation with all you students with one common cause of nation. ಅತಿಥಿಗಳನ್ನು ಸ್ವಾಗತಿಸುವುದು ಹೇಗೋ ಅದೇ ರೀತಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸುವುದು ನಮ್ಮ ಆದ್ಯ ಕರ್ತವ್ಯ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಮಾಹೆಯ ಪ್ರೊ ಚಾನ್ಸಲರ್ ಡಾಕ್ಟರ್ ಎಚ್ ಎಸ್ ಬಲ್ಲಾಂಡ್ ಇವರಿಗೆ ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಉಡುಪಿಯ ಮಾಜಿ ಶಾಸಕರಾದಂತಹ ರಘುಪತಿ ಭಟ್ ಸರ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ರಾಜ್ಯ ಅಥ್ಲೀಟ್ ಸಂಸ್ಥೆಯ ಉಪಾಧ್ಯಕ್ಷ ಹಾಗೂ ಉಡುಪಿ ಜಿಲ್ಲಾ ಬಿಜೆಪಿ ನಗರಾಧ್ಯಕ್ಷರಾದಂತಹ ಮಹೇಶ್ ಠಾಕೂರ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮಾಹೆಯ ಪ್ರೂ ವೈಸ್ ಚಾನ್ಸಲರ್ ಡಾಕ್ಟರ್ ನಾರಾಯಣ್ ಸಬಾಯತ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮಾಹೆಯ ಪ್ರೂ ವೈಸ್ ಚಾನ್ಸಲರ್ ಡಾಕ್ಟರ್ ನಿಪುಣ್ ಶರ್ಮಾ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ರಿಜಿಸ್ಟ್ರಾರ್ ಮಾಹೆ ಡಾಕ್ಟರ್ ಗಿರಿಧರ್ ಕಿಣಿ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನೇಷನ್ ಫಸ್ಟ್ನ ಅಧ್ಯಕ್ಷರಾದ ಸೂರಜ್ ಕಿದಿಯೂರು ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಾಹೆ ಯೂನಿವರ್ಸಿಟಿಯ ಎಲ್ಲ ಅಫಿಷಿಯಲ್ಸ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನು ಒದಗಿಸಿದಂತಹ ಬಾಲಕೃಷ್ಣ ಪ್ರಭು ಎಸ್ಟೇಟ್ ಆಫೀಸರ್ ಮಾಹೆ ಇವರಿಗೂ ಧನ್ಯವಾದಗಳು. ಅದೇ ರೀತಿ ಆಡಿಯೋ ವಿಜುವಲ್ನ ವ್ಯವಸ್ಥೆಯನ್ನು ಮಾಡಿದಂತಹ ಸುರೇಶ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇಲ್ಲಿಗೆ ಈ ಕಾರ್ಯಕ್ರಮ ಅದೇ ರೀತಿ ಮಾಹೆಯ ಸ್ಪೋರ್ಟ್ಸ್ ಸೆಕ್ರೆಟರಿ ಆಗಿರುವಂತಹ ವಿನೋದ್ ನಾಯ್ಕ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಫ್ಲಾಗ್ ಆಫ್ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ವೇದಿಕೆಯ ಮೇಲಿರತಕ್ಕಂಥ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ನಮ್ಮ ಅಗ್ನಿವೀರ್ ಟ್ರೈನಿಂಗ್ ಬಂದವರೇ ಮತ್ತು ನಮ್ಮ ಇತರ ಶಾಲೆಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಮಾಹೆ ಸಮೂಹ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ರಘುಪತಿ ಭಟ್ರು ಮಾಹೆಯವರು ಈ ಸಲ ಎಲ್ಲ ಕೆಲಸದಿಂದ ಊಟ ಒಳ್ಳೆ ಹಾಕಿದ್ದಾರೆ. ಯಾಕಂದರೆ ನಾನು ಮುಂಚೆ ಒಂದು ಕೇಳ್ತಿದ್ದೆ ಸಣ್ಣದಿರುವಾಗ, ಎಲ್ಲರೂ ಮಾಡೋದು ಊಟಕ್ಕಾಗಿ ಮತ್ತು ಗೇಣು ಬಟ್ಟೆಗಾಗಿ ಅಂತ ಅಲ್ವಾ, ಊಟ ಬಹಳ ಅಗತ್ಯ ಉಂಟು. ಅದನ್ನು ಈ ಸಲ ಅವರು ಮಾಹೆಯವರು ಕೊಡಬೇಕಂದ್ರೆ ಈ ಅಗ್ನಿವೀರ್ ಟ್ರೈನಿಂಗಿಗೆ ಬಂದವರು 20 ದಿವಸ ನಮ್ಮ ಸೂರಜ್ ಅವರ ನೇಷನ್ ಫಸ್ಟ್ ಟೀಮ್ನವರು ಬಂದು ರಘುಪತಿ ಭಟ್ರು ಬಂದು ಅವರಿಗೆ ಒಂದು ಟ್ರೈನಿಂಗ್. ಹೋದ ಸಲ ನಮ್ಮ ಜಿಲ್ಲೆಯ ರಜತ ಮಹೋತ್ಸವ ಇತ್ತು, 25 ಇಯರ್ಸ್ ಸಿಲ್ವರ್ ಜುಬ್ಲಿ, ಅದಕ್ಕೆ ನಾವು ಮಾಹೆ ಸಂಸ್ಥೆ 25 ಲಕ್ಷ ಕೊಟ್ಟಿತ್ತು. ಹಾಗೆ ಈ ಸಲ ನಮಗೆ ಮತ್ತು ರಘುಪತಿ ಭಟ್ರು ಹೋದ ಸಲ MLA ಆಗಿದ್ದರು, ಈ ಸಲ ಮಾಜಿ MLA ಆಗಿದ್ದಾರೆ, ಹಾಗಾಗಿ ಅವರಿಗೆ ಸಾಕಷ್ಟು ಇನ್ಫ್ಲುಯೆನ್ಸ್ ಇಲ್ಲ. ಹಾಗಾಗಿ ಈ ಅಗ್ನಿವೀರರು ಬಂದಿದ್ದಾರೆ, ಸುಧೀರ್ ಅವರು ಹೇಳಿದ್ದಾರೆ. ಹಾಗಾಗಿ ಇವರನ್ನು ಒಂದು ಒಳ್ಳೆ ರೀತಿಯಲ್ಲಿ ನೋಡಬೇಕು ಅಂದರೆ ಸರಿಯಾಗಿ ಅವರಿಗೆ ಊಟ ಕಾಫಿ ತಿಂಡಿ ಇಲ್ವಾ, ಬೆಳಿಗ್ಗೆ ಕಾಫಿ ಊಟ ತಿಂಡಿ ಎಲ್ಲ ಕೊಡಬೇಕು, 20 ದಿವಸ ಕೊಡಬೇಕು ಅಂತ. ಅದು ಮಾತ್ರ ಅಲ್ಲ, ಮತ್ತು ನಮ್ಮ ಟೀಶರ್ಟ್ ಕೂಡ ಕೊಡಬೇಕು ಅಂತ ಹೇಳಿಕೊಂಡಾಗ ನಾನು ನಮ್ಮ ವೈಸ್ ಚಾನ್ಸಲರ್ ಮತ್ತು ನಮ್ಮ ವಿಶ್ವವಿದ್ಯಾಲಯದ ಇತರ ಪದಾಧಿಕಾರಿಗಳ ಹತ್ರ ಸಂಯೋಜಿಸಿ ನಡೆಸಿ ಎಲ್ಲ ನಾವು ಒಪ್ಪಿಕೊಂಡು ಅಂದರೆ ಈ ಸಲ ಅವರು ಒಳ್ಳೆ ಕೆಲಸಕ್ಕೆ ಬಂದಿದ್ದಾರೆ, ಹಾಗಾಗಿ ಅವರನ್ನೆಲ್ಲ ನೋಡಿಕೊಳ್ಳುವ ಕೆಲಸ ಮಾಡಬೇಕು ಅಂತ. ನಾವು ಒಳ್ಳೆ ರೀತಿಯಲ್ಲಿ ಮಾಡಿದ್ದೆ, ಊಟ ಎಲ್ಲ ಒಳ್ಳೆ ಕೊಟ್ಟಿದ್ದೇವಲ್ಲ ಅದು ಹೇಳಿದ್ದೀರಲ್ಲ ನೀವು, ಊಟ ಎಲ್ಲ ಒಳ್ಳೆ ಕೊಟ್ಟಿದ್ದೇವೆ. ಆದರೆ ನನಗೆ ಒಂದು ಸಮಾಧಾನದ ವಿಷಯ ಏನಂತ ಹೇಳಿದರೆ, ರಘುವತಿ ಭಟ್ರು ಹೇಳಿದರು ಬರುವ ವರ್ಷ ಮಾಹೆಯವರನ್ನು ಉಪದ್ರ ಕೊಡುವುದಿಲ್ಲ ಬೇರೆ ಸಂಸ್ಥೆಯಿಂದ ಏನಾದರೂ ದುಡ್ಡು, ಹಾಗಾಗಿ ನಮ್ಮ ಹತ್ರ ಬರೋದಿಲ್ಲ ಒಂದು ಆಸೆ ಉಂಟು ಇಲ್ಲ ರಘುವತಿ ಭಟ್ರೆ. ಆದರೂ ಇದು ಒಳ್ಳೆಯ ಕೆಲಸ, ಈ ನೇಷನ್ ಫಸ್ಟ್ನವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆ, ಬಿಕಾಸ್ ಇಟ್ಸ್ ಅ ವೆರಿ ಗುಡ್ ಕಾಸ್, ವಿ ವಾಂಟ್ ಅವರ್ ಯಂಗ್ಸ್ಟರ್ಸ್. ನಾವು ಇದನ್ನು ಇಲ್ಲಿ ಮಾಡಿದ್ದೆ ಯಾಕೆಂದು ಹೇಳಿದರೆ ನಮ್ಮ ಜಿಲ್ಲೆಯ ಜಾಸ್ತಿ ಜನರಿಗೆ ಇದರಿಂದ ಪ್ರಯೋಜನ ಆಗಬೇಕಂತ. ಆದರೆ ನಮ್ಮ ಜಿಲ್ಲೆಯ ರೆಪ್ರೆಸೆಂಟೇಷನ್ ಈಸ್ ನಾಟ್ ದಟ್ ಗ್ರೇಟ್, 10-12 ಅದರಲ್ಲಿ ಸಹ ಕೆಲವರು ಬಿಟ್ಟು ಹೋಗಿದ್ದಾರೆ. ಸುರಿಗೆ 125 ಜನ ಇದ್ದವರು, ಈ ಖಾಲಿ 86 ಜನ ಏನೋ ಟ್ರೈನಿಂಗಿನಲ್ಲಿದ್ದಾರೆ. ಈ ನಾವು ಮಾಡುವ ಉದ್ದೇಶ ಏನಂತ ಹೇಳಿದರೆ, ನಮ್ಮ ಜಿಲ್ಲೆಯವರು ಈ ನಮ್ಮ ಸೈನ್ಯದಲ್ಲಿ ಆರ್ಮಿಯಲ್ಲಿ ಭಾಗವಹಿಸಬೇಕು, ಟ್ರೈನಿಂಗ್ ಪಡೆದು ಅದಕ್ಕೆ ಸಿಲೆಕ್ಟ್ ಆದರೆ. ಇವಾಗ ನಾನು ರಘುಪತಿ ಭಟ್ರು ಹೇಳಿದ ಹಾಗೆ ಇದು ನಿಮ್ಮ ಸಂಸಾರ, ನಿಮ್ಮ ಇಡೀ ಪರಿವಾರವನ್ನು ನೋಡೋದು ಮಾತ್ರ ಅಲ್ಲ, ಇದರಿಂದ ನಿಮಗೆ ಭಾಳ ಒಂದು ಶಿಸ್ತು ಬರ್ತದೆ. ನಮ್ಮ ದೇಶದನ್ನು ಭದ್ರತೆಯನ್ನು ಕಾಪಾಡೋದು ಸೈನ್ಯದವರು, ಹಾಗಾಗಿ ನಮ್ಮೆಲ್ಲ ದೇಶದ ನಾಗರಿಕರಿಗೆ ಅವರ ಮೇಲೆ ಭಾಳಷ್ಟು ಅಭಿಮಾನ ಉಂಟು. ಹಾಗಾಗಿ ಸೈನ್ಯಕ್ಕೆ ಸೇರುವುದು ಭಾಳ ಪ್ರಾಮುಖ್ಯ, ಅದರಲ್ಲಿ ನಿಮ್ಮ ಇಡೀ ಸಂಸಾರವನ್ನು ನೋಡಿಕೊಳ್ಬೋದು. ಯಾಕಂದರೆ ಈಗ ಒಳ್ಳೆ ಸಂಬಳ ಕೊಡ್ತಾರೆ, ಒಳ್ಳೆ ಊಟ ಹಾಕ್ತಾರೆ. ಅದು ಮಾತ್ರ ಅಲ್ಲ, ನೀವು ರಿಟೈರ್ ಆದ ನಂತರ, ಯಾಕೆಂದರೆ ಸೈನ್ಯದಲ್ಲಿ ಲೋವರ್ ಲೆವೆಲ್ಗೆ ಬೇಗ ರಿಟೈರ್ ಮಾಡ್ತಾರೆ, ಯಾಕಂದರೆ ಅವ್ರು ಫಿಸಿಕಲ್ ಫಿಟ್ನೆಸ್ ಇರಬೇಕು. ಆದರೂ ರಿಟೈರ್ ಆದ ಕೂಡಲೇ ನಿಮಗೆ ಭಾಳಷ್ಟು ಕೆಲಸ ಇದ್ದಾರೆ. ನಮ್ಮ ಮಾಹೆಯಲ್ಲಿ ಇವತ್ತಿನ ದಿವಸ ಸೆಕ್ಯೂರಿಟಿ ಇದರಲ್ಲಿ ಸುಮಾರು 25% ಶೇಕಡಷ್ಟು ಜನರು ಆರ್ಮಿಯಲ್ಲಿ ಸೇನೆಯಲ್ಲಿ ಕೆಲಸ ಮಾಡಿದವರಿದ್ದಾರೆ. ಹಾಗಾಗಿ ನೀವು ರಿಟೈರ್ ಆದ ಮೇಲೆ ಕೂಡ ನಿಮಗೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಸಿಗ್ತದೆ, ಸೆಕ್ಯೂರಿಟಿದಲ್ಲಿ ಕೆಲಸ ಸಿಗ್ತದೆ, ಅದರೊಟ್ಟಿಗೆ ನಿಮಗೆ ಪೆನ್ಷನ್ ಕೂಡ ಒಳ್ಳೆ ಪೆನ್ಷನ್ ಸಿಗ್ತದೆ, ಮತ್ತು ನಿಮಗೆ ಪರ್ಮನೆಂಟ್ ಆಗಿ ನಿಮ್ಮ ಕ್ಯಾಂಟೀನ್ನಲ್ಲಿ ಗ್ರೋಸರಿ ಇದೆಲ್ಲ ಫ್ರೀ ಆಗಿ ಭಾಳ ಕಡಿಮೆ ರೇಟಲ್ಲಿ ಸಿಗ್ತದೆ. ಹಾಗಾಗಿ ಇದು ಒಂದು ಭಾಳ ಒಳ್ಳೆಯ ಕೆಲಸ, ಅದಕ್ಕೆ ತಾವೆಲ್ಲರೂ ಜಾಸ್ತಿ ನಕ್ಕಿಯಲ್ಲಿ ಬರಬೇಕು ಅಂತ. ಈ ಸಲ ಖಾಲಿ ಒಂದು 8-10 ಉಡುಪಿಯಿಂದ ಬಂದು ನಮಗೆ ಅಷ್ಟು ಖುಷಿ ಆಗಲಿಲ್ಲ, ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ. ಬರುವ ಸಲ ಇವರು ಸುಧೀರ್ ಅವರು ಜಾಸ್ತಿ ಜನ ಬರುವಾಗೆ ಮಾಡಬೇಕು ನಮ್ಮ ಜಿಲ್ಲೆ, ಇದು ಮುಖ್ಯವಾಗಿ ನಮ್ಮ ಜಿಲ್ಲೆ ಜನರಿಗೆ ಮಾಡೋದು. ನಾವು ಸೆಲ್ಫಿಶ್ ಅಲ್ಲ, ಆದರೂ ನಮ್ಮ ಜಿಲ್ಲೆಯವರು ಇದರಲ್ಲಿ ಮುಂದೆ ಬರಬೇಕಂತ ನಮ್ಮ ಆಶಯ. ಸೊ ವಿ ಆರ್ ಹ್ಯಾವಿಂಗ್ ದಿಸ್ ರನ್ ಟುಡೇ ಬೇಸಿಕಲಿ ಟು ಕ್ರಿಯೇಟ್ ಅವೇರ್ನೆಸ್ ಆನ್ ಡ್ರಗ್ ಅಬ್ಯೂಸ್. ಡ್ರಗ್ ಅಬ್ಯೂಸ್ ಈಸ್ ಎ ಮೇಜರ್ ಪ್ರಾಬ್ಲಮ್ ನಾಟ್ ಜಸ್ಟ್ ಫೇಸಿಂಗ್ ದಿ ಸ್ಟೂಡೆಂಟ್ ಕಮ್ಯುನಿಟಿ ಬಟ್ ದ ಎಂಟೈರ್ ಸೊಸೈಟಿ. ಸೊ ದಿಸ್ ರನ್ ಈಸ್ ಬೇಸಿಕಲಿ ಮೆಂಟ್ ಫಾರ್ ಕ್ರಿಯೇಟಿಂಗ್ ಅವೇರ್ನೆಸ್ ಆನ್ ಡ್ರಗ್ ಅಬ್ಯೂಸ್. ಅದಕ್ಕೋಸ್ಕರ ಈ ಮಾದಕ ವಸ್ತುಗಳನ್ನು ತಗೊಳ್ಳೋದ್ರಿಂದ ಏನೆಲ್ಲ ತೊಂದರೆ ಆಗ್ತದೆ ನಿಮ್ಮ ಜೀವನದಲ್ಲಿ ಅಂತ ಎನ್ನುವುದನ್ನು ಜನರಿಗೆ ಮನವರಿಕೆ ಮಾಡಲಿಕ್ಕಿಂತ ಒಂದು ರನ್ನನ್ನು, ಈ ಓಟವನ್ನು ನಾವು ಇವತ್ತಿನ ದಿವಸ ಮಾಡಿದ್ದೇವೆ. ಇದು ಒಳ್ಳೆಯ ರೀತಿಯಲ್ಲಿ ನಡೀಬೇಕು. ಅದರ ಜಗ ನಮ್ಮ ಏನು ಡೆಮಾನ್ಸ್ಟ್ರೇಷನ್ಸ್ ಆಫ್ ಹೌ ವಿ ಹ್ಯಾವ್ ಟು ಬಿಲ್ಡ್ ಆ ನೇಷನ್ ಆಸ್ ಒನ್ ಯೂನಿಟಿ. ಇಟ್ಸ್ ಅ ವೆರಿ ಗ್ರೇಟ್ ಕಾಸ್ ಆ್ಯಂಡ್ ಟುಡೇಸ್ ಫಂಕ್ಷನ್ ಹ್ಯಾಸ್ ಬಿನ್ ಹೋಸ್ಟೆಡ್ ಬೇಸಿಕಲಿ ಟು ಮೇಕ್ ಲೈಕ್ ಅವರ್ ಪ್ರೋ ಚಾನ್ಸಲರ್ ಸೆಟ್ ಟು ಕ್ರಿಯೇಟ್ ಅಸ್ ಫೀಲಿಂಗ್ ಆಫ್ ಡ್ರಗ್ ಅವೇರ್ನೆಸ್ ವಿತ್ ಇಟ್ ಇಸ್ ನಾಟ್ ಓನ್ಲಿ ಇನ್ ಅಮಂಗ್ ದ ಸ್ಟೂಡೆಂಟ್ಸ್ ಬಟ್ ಆಲ್ಸೋ ಇನ್ ದಿ ಎಂಟೈರ್ ಸೊಸೈಟಿ. ಇಟ್ಸ್ ಅ ಗ್ರೇಟ್ ಥಿಂಗ್ ಆ್ಯಂಡ್ ಯು ನೋ ಲೈಕ್ ಹಿ ವಾಸ್ ಮೆನ್ಷನಿಂಗ್ ವಿ ಲೈಕ್ ಟು ಸಿ ಮೋರ್. ಸಿ ನಮ್ಮ ಮಣ್ಣಿನ ಮಗ ನಾವೆಲ್ಲ, ವಿ ಆರ್ ಫ್ರಮ್ ದ ಸನ್ ಆಫ್ ದ ಸಾಯಿಲ್.
There are very few Indian Army officers from Udupi district and very few from the district in joining the defense services. We need to create awareness. We need to create such a feeling that most of us from our Udupi district enter these services. And there will be a Sainyakke serlikke tayariyanna maadbeku antiruvanta vinantiyanna nanu nammella yuvaka yuvathiyarige maadlikke bayasthe. Yakandre ivattina dinadalli sainyadakke seridantavarige iruvashtu gaurava bere yavudralli illa. Yakandre namma nechina pradhani avaru prati varsha deepavaliyanna sainyadalli gadiyalli hogi sainikarottige aacharisi sainyadavarige gauravanna kodta iddare. Vaisha namma ಪ್ರಕಾಶ್ ಅವರು ಸೈನ್ಯದಲ್ಲಿ ನಿವೃತ್ತ ಆದವರು ಇಲ್ಲಿ ಇದ್ದಾರೆ. ವೈಶಾಂಸರು ಸೈನ್ಯದಲ್ಲಿ ನಿವೃತ್ತಿ ಆದಂಥವ್ರು ಭಾಳಷ್ಟು ಜನ ಇಲ್ಲಿ ಸೈನ್ಯದಲ್ಲಿ ಸೇವೆ ಮಾಡಿದಂಥವ್ರು ಮಾಹೆಯಲ್ಲೂ ಇದ್ದಾರೆ. ಅಂದರೆ ಆ ರೀತಿಯ ಗೌರವ ಇವತ್ತು ದೇಶದಲ್ಲಿದೆ. ಹಾಗಾಗಿ ನಮ್ಮ ಜಿಲ್ಲೆ ಯುವಕರು ಅದರಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಕೇಳ್ತಾ ಈ ಸಂಸ್ಥೆ ನಮ್ಮ ಇವತ್ತು ನಾವೇನೆಲ್ಲ ಟೀ ಶರ್ಟ್ಸ್ಗಳನ್ನು ಹಾಕ್ಕೊಂಡಿದ್ದೇವೆ ಇದೆಲ್ಲವೂ ಮಾಹೆ ನಮಗೆ ಸ್ಪಾನ್ಸರ್ ಮಾಡಿ ಕೊಟ್ಟದ್ದು. ಹಾಗಾಗಿ ಆ ಸಂಸ್ಥೆಗೆ ನಾವು ಯಾವತ್ತೂ ಚಿರಡಿ. ನಮ್ಮ ಉಡುಪಿಯಲ್ಲಿ ಯಾವುದೇ ಸ್ಪೋರ್ಟ್ಸ್ ಅಥ್ಲೆಟಿಕ್ಸ್ ಅಥವಾ ಇಂಥ ಯುವಕರಿಗೆ ಬೇಕಾದಂಥ ಕಾರ್ಯಕ್ರಮಗಳಾದರೆ ಮಾಹೆ ನಮಗೆ ನಿರಂತರವಾಗಿ ಪ್ರೋತ್ಸಾಹವನ್ನು ಮಾಡ್ತಾ ಇದೆ. ಅವರ ಪ್ರೋತ್ಸಾಹಗಳಿದ್ದರಿಂದ ಮಾತ್ರ ನಾವು ಇಷ್ಟು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಅಲ್ಲಲ್ಲಿಂದ ನಮ್ಮ ಯುವಕ ಯುವತಿಯರು ಕಾಲೇಜ್ ಸ್ಟೂಡೆಂಟ್ಸ್